ಗಾಂಜಾ ವಿಷಯವಾಗಿ ಸ್ಕೂಲ್ನಲ್ಲಿ ಸ್ಕೂಲ್ ಮಕ್ಕಳು ಸ್ವಲ್ಪ ಜಾಸ್ತಿ ಗಾಂಜಾ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ಫರ್ಮೇಷನ್ ಬರ್ತಾ ಇತ್ತು ಮತ್ತೆ ಕಂಪ್ಲೇಂಟ್ಸ್ ಕೂಡ ಬರ್ತಾ ಇತ್ತು ಸೊ ಈ ವಿಚಾರವಾಗಿ ನಾವು ಎಲ್ಲ ಸ್ಕೂಲ್ಗಳು ಯಾರ್ಯಾರು ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಅಥವಾ ಪ್ರಿನ್ಸಿಪಲ್ಸ್ ಇದ್ದಾರೆ ಮತ್ತು ಪಿ ಇ ಟೀಚರ್ ಇದ್ದಾರೆ ಅವರೊಟ್ಟಿಗೆ ಮತ್ತು ನಮ್ಮದು ಬಿ ಇ ಓ ಅವ್ರದ್ದು ಸಹಕಾರದಿಂದ ಹಾಗೆ ಪ್ರತಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಎಲ್ಲದೂ ಸೇರಿಸ್ಬಿಟ್ಟು ಒಬ್ಬರು ಸಿ ಆರ್ ಪಿ ಅಂತ ಇರ್ತಾರೆ ಇವ್ರನ್ನ ಒಳಗೊಂಡು ಸ್ಕೂಲ್ ಸ್ಟೇಷನ್ ಲೆವೆಲಲ್ಲಿ ಎಲ್ಲ ಸ್ಕೂಲ್ ಅವ್ರದ್ದು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಸ್ಕೂಲ್ದು ಏನೇ ಸೆಕ್ಯೂರಿಟಿ ರಿಲೇಟೆಡ್ ಸಮಸ್ಯೆ ಇರ್ಬೋದು, ಅದು ಯಾರನ್ನೋ ಸಸ್ಪೆಕ್ಟೆಡ್ ಗಾಂಜಾ ಕನ್ಸಂಪ್ಷನ್ ಮಾಡೋರಿರ್ಬೋದು, ಅಥವಾ ಸ್ಕೂಲ್ನಲ್ಲಿ ಯಾರನ್ನೋ ಔಟ್ಸೈಡರ್ ಒಳಗಡೆ ಬಂದು ಕಿರಿಕಿರಿ ಮಾಡಿರ್ಬೋದು, ಅಥವಾ ಒಂದೊಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಸಿ ಸಿ ಟಿ ವಿ ಹಾಕಿದ್ದು ಕದೀತಾರೆ, ಅಥವಾ ಯಾರನ್ನೋ ಬಂದು ಗಲ್ವೆ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ಸ್, ಇಲ್ಲಾಂದರೆ ಸ್ಕೂಲ್ ಮುಚ್ಚಿದಾಗ ನೈಟಲ್ಲಿ ಬಂದುಬಿಟ್ಟು ಲಿಕ್ಕರ್ ಕನ್ಸ್ಯೂಮ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಮಗೆ ಒಂದೆರಡು ಕಡೆ ಕಂಪ್ಲೇಂಟ್ಸ್ ಬಂದಿತ್ತು. ಸೊ ಈ ಥರ ಕಂಪ್ಲೇಂಟ್ಸ್ ನಮಗೆ ರೆಗ್ಯುಲರ್ ಆಗಿ ಬರ್ತಾ ಇರಲಿ. ಈವನ್ ಟ್ರಾಫಿಕ್ ರಿಲೇಟೆಡ್, ಯಾವ್ದಾದ್ರು ಸ್ಕೂಲ್ ಎದುರುಗಡೆ ಗಾಡಿಗಳು ಹೈವೇನಲ್ಲಿ ತುಂಬ ಫಾಸ್ಟಾಗಿ ಹೋಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಯಾವ್ದಾದ್ರು ನಮಗೆ ಸೆಕ್ಯೂರಿಟಿ ಮತ್ತು ಮಕ್ಕಳದು ಸೇಫ್ಟಿಗೋಸ್ಕರ ಇನ್ಫಾರ್ಮೇಷನ್ಗೆ ಅಂತ ಹೇಳಿಬಿಟ್ಟು ನಾವು ಎಲ್ಲ ಸ್ಕೂಲ್ ಜೊತೆ ಸೇರಿಬಿಟ್ಟು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ವಾಟ್ಸಪ್ ಗ್ರೂಪ್. ಮತ್ತು ಅದೇ ರೀತಿ ಮಂತ್ಲಿ ನಮ್ಮದು ಸ್ಟೇಷನ್ ಲೆವೆಲಲ್ಲಿ ಎಲ್ಲರಿಗೂ ಒಳಗೊಂಡ್ಬಿಟ್ಟು ಒಂದು ಮೀಟಿಂಗ್ ಕೂಡ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇದು ಮೇನ್ಲಿ ಮಕ್ಕಳು ಮತ್ತು ಸ್ಕೂಲ್ ರಿಲೇಟೆಡ್ ಏನೇನು ಸೆಕ್ಯೂರಿಟಿ ಅಥವಾ ಸೇಫ್ಟಿ ಆಸ್ಪೆಕ್ಟ್ಸ್ ಇದೆ ಇದನ್ನ ಎಲ್ಲದನ್ನು ಕೂಡ ನಮಗೆ ಇಮ್ಮಿಡಿಯೇಟಾಗಿ ಇನ್ಫಾರ್ಮೇಷನ್ ಬಂದು ನಾವು ಅದನ್ನ ಆ್ಯಕ್ಟ್ ಮಾಡಿ ಫೀಡ್ಬ್ಯಾಕ್ ಅವ್ರ ಕಡೆಯಿಂದ ತೊಗೊಬೇಕು ಅಂತ ಹೇಳಿಬಿಟ್ಟು ನಾವು ಈಗ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಗ್ರೂಪಲ್ಲಿ ನಮ್ಮದು ಲೋಕಲ್ ಯಾರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಅಥವಾ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರು ಇರ್ತಾರೆ, ಅವ್ರದ್ದು ಸಬ್ ಡಿವಿಷನ್ ನಮ್ಮದು ಡಿ ವೈ ಎಸ್ ಪಿ ಒಬ್ಬರು ಇರ್ತಾರೆ, ಮತ್ತು ಎಲ್ಲ ಸ್ಕೂಲ್ದು ಕೂಡ ಹೆಡ್ ಮಾಸ್ಟರ್ ಒಬ್ಬರು ಇರ್ತಾರೆ, ಮತ್ತು ಇನ್ನೂ ಪ್ಲಸ್ ಒಂದು ಯಾರನ್ನೋ ಟೀಚರ್ ಇರ್ತಾರೆ ಯಾರಿಗೆ ಮಕ್ಕಳ ಜೊತೆ ಕ್ಲೋಸ್ ಒಡನಾಟ ಇರ್ತಾರೆ ಅವ್ರು ಇರ್ತಾರೆ, ಮತ್ತು ಬಿ ಇ ಅವರು ಇರ್ತಾರೆ, ಮತ್ತು ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಸ್ಕೂಲ್ಸ್ ವತಿಯಿಂದ ಯಾರಿದ್ದಾರೆ ಅವರು ಕೂಡ ಇರ್ತಾರೆ. ಈಗ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದ್ದು ಕೋಟೆಯಿಂದ, ಯಾಕಂದರೆ ಕೋಟೆ ಸ್ಟೇಷನಲ್ಲಿ ನಮಗೆ ಟೋಟಲ್ 55-55 ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಸೊ ಅದು ಸ್ವಲ್ಪ ಸೆನ್ಸಿಟಿವ್ ಕೂಡ ಇತ್ತು ಏರಿಯಾ, ಸೊ ಅಲ್ಲಿಂದ ನಾವು ಶುರು ಮಾಡಿದ್ದು. ಈಗ ಸಿಟಿನಲ್ಲಿ ಕೂಡ ಬೇರೆ ಅವರು ಮಾಡ್ತಾ ಇದ್ದಾರೆ, ಅದೇ ರೀತಿ ತೀರ್ಥಹಳ್ಳಿನಲ್ಲಿ ಕೂಡ ಈಗ ಜಸ್ಟ್ ನಿನ್ನೆಯಿಂದ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಥರ ವರ್ಕ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಎಂಟೈರ್ ಡಿಸ್ಟ್ರಿಕ್ಟಿಗೆ ಮಾಡಬೇಕಂತಲೇ ಇದೆ. ನಾವು ಆ ಹುಡುಗ ಮೇಲೆ ಕಿಡ್ನಾಪ್ ಕೇಸ್ ಇಷ್ಟ ಆಗುತ್ತೆ, ಆ ಹುಡುಗ ಹುಡುಗಿ ಏನಾದರೂ ಫಿಸಿಕಲ್ ಕಾಂಟ್ಯಾಕ್ಟ್ ತೊಗೊಂಡಿದ್ರೆ ಈವನ್ ಹುಡುಗಿನೇ ಇಷ್ಟಪಟ್ಟಿರ್ತಾರೆ, ಹುಡುಗಿ ಬಂದು ಹೇಳ್ತಾಳೆ ಅವಳು ಮೆಡಿಕಲ್ ಮಾಡಿಸ್ತೀವಿ, ಹುಡುಗಿ ಬಂದು ಹೇಳ್ತಾಳೆ ಇಲ್ಲ ಸರ್ ನಾನು ಆ ಹುಡುಗ ತುಂಬ ಇಷ್ಟಪಡ್ತೀನಿ ಅವನೇನು ನನ್ನನ್ನು ಕರ್ಕೊಂಡೋಗಲ್ಲ ನಾನೇ ಸಹ ನಾನೇ ಹೋಗಿದ್ದೆ ಅಂತ ಹೇಳ್ತಾರೆ. ಅಲ್ಲಿ ಹುಡುಗಿದು ಸ್ಟೇಟ್ಮೆಂಟಿಗೆ ವ್ಯಾಲ್ಯೂ ಇರಲ್ಲ. ಯಾಕಂತ ಹೇಳಿದ್ರೆ ಯಾಕೆ ಮೆಡಿಕಲ್ ಏನು ಹೇಳಿದ್ರೆ ಅದ್ರ ಮೇಲೆ ಹೋಗುತ್ತೆ, ಅಲ್ಲಿ ಏನಾದ್ರು ಹುಡುಗ ಹುಡುಗಿ ನಡುವೆ ಫಿಸಿಕಲ್ ಕಾಂಟ್ಯಾಕ್ಟ್ ಆಗಿದ್ದು ಹುಡುಗಿ ಇಷ್ಟ ಇದ್ರೂ ಸಹ ಅಲ್ಲಿ ಕ್ಲೇಮ್ ಕೇಸು ಹುಡುಗಿ ಬಂದು ಹೇಳ್ತಾರೆ ಇಲ್ಲ ಸರ್ ನನಗೆ ಇಷ್ಟ ಆಯಿತು ನಾನು ಅವನ ಜೊತೆಗೆ ಹೋಗಿದ್ದೆ ಅವನ ಜೊತೆಗೆ ಇಷ್ಟ ಆಯಿತು ನಾನು ಫಿಸಿಕಲ್ ಕಾಂಟ್ಯಾಕ್ಟ್ ಆಯಿತು ನಮ್ಮದು ಅಂತ ಹೇಳ ಮೇಜರ್ ಆದ ನಂತರ ಆ ಹುಡುಗ ಮನೆಗೆ ಹೋಗ್ತಾರೆ. ಆ ಹುಡುಗ ಮನೆಗೆ ಹೋದಾಗ ವಾಪಸ್ ಬಂದಂಥ ಸಂದರ್ಭದಲ್ಲಿ ಅವನಿಗೆ ಜೈಲು ಶಿಕ್ಷೆ ಆಗಿದೆ 2 ವರ್ಷ ಅಂತ ಜೈಲಿಗೆ ಹೋಗಿದ್ದಾರೆ. ಅವರಿಗೆ ಇದ್ರ ಬಗ್ಗೆ ತಿಳುವಳಿಕೆನೇ ಇರೋದಿಲ್ಲ, ಆ ಹುಡುಗಿ ಲವ್ ಮಾಡೋದು ಹೋಗ್ಬಿಡ್ತಾರೆ ಜೊತೆಗೆ. ಬಟ್ ಆಮೇಲೆ ಬಂದಾದಮೇಲೆ ನಮ್ಮ ಅತಿಥಿಗಳು ಆಗ್ತಾರೆ ಜೈಲಲ್ಲಿ ಇರುವಂಥ ಪರಿಸ್ಥಿತಿಗಳು ಉದ್ಭವ ಆಗ್ತದೆ ಅಂತ ಗೊತ್ತಿರೋ. ಅದರಲ್ಲೂ ಹುಡುಗರು ಇದ್ರ ಬಗ್ಗೆ ತುಂಬ ಕಾಶಿಯಸ್ ಇದ್ದಾರೆ. ಹುಡುಗಿಯರು ಕಾಣಿಸೋದ್ರಿಂದ ಮುಂದೆ ನೀವು ಯಾವುದೇ ಒಂದ್ಸಲ ಕೇಸ್ ಆಯ್ತು ಅಂತ ಹೇಳಿದ್ರೆ ಮುಂದೆ ಯಾವುದೇ ರೀತಿ ಪಾಸ್ಪೋರ್ಟ್ಗೆ ಹಾಕಿಸ್ತಾರಲ್ಲ ಆಮೇಲೆ ಮಾಡ್ತೀನಿ ಇಲ್ಲಿ ಹೆಂಗಿದ್ರು ಕೋಟೆ ಪೊಲೀಸ್ ಸ್ಟೇಷನ್ ಎಲ್ಲ ಎಂಟ್ರಿ ಆಗಿರೋದು ನಾನು ಅಲ್ಲಿ ಹೋಗಿ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಐಟಿ ಇರೋದ್ರಿಂದ ಅದು ಇಂಟರ್ನೆಟ್ ಕನೆಕ್ಷನ್ ಇರೋದ್ರಿಂದ ನೀವು ಎಲ್ಲಿ ಮಾಡಿದ್ರು ಎಲ್ಲ ಎಂಟ್ರಿ ಮಾಡಿದ್ರು ಅವೇ ಈ ವಯಸ್ಸಲ್ಲಿ ಆಗುವಂಥ ಇಂಥ ಎಫರ್ಟ್ಗಳಿಗೆ ಏನು ಮಾಡಿ ಅವಕಾಶ ಮಾಡ್ಕೋಬೇಡಿ, ತುಂಬಾ ತೊಂದರೆ ಆಗ್ತದೆ. ಗೊತ್ತಾಯ್ತಾ? ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ಇಡೀ ಚೀನಾದ ಆರ್ಥಿಕ ವ್ಯವಸ್ಥೆನೇ ಒಂದು ದೇಶದ ವ್ಯವಸ್ಥೆನೇ ಹಾಳಾಗಬೇಕು. ಅದಕ್ಕೋಸ್ಕರ ರಾಜ್ಯ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ದೇಶನ ಈಗ ಮಧ್ಯಾಹ್ನ ಸೇವನೆ ಮಾಡಿರ್ತಾರೆ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.